ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ವಿದ್ಯುತ್ ಕಾಂತೀಯ ಬಲ ಅಥವಾ ನಾವು ಕರಿತಾ ಇದಾವೆ ನೆನಪಿಟ್ಕೋರಿ ಸ್ನೇಹಿತರೆ ಏನದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ವಿದ್ಯುತ್ ಕಾಂತಿಯ ಬಲ ಹೆಸರು ಹೇಳ್ತಾ ಇದೆ ಇದು ಬಹಳಷ್ಟು ಏನಪ್ಪ ಅಂದ್ರೆ ಇದು ನಮ್ಮ ಒಂದು ಪರಿಸರದಲ್ಲಿ ಕಂಡು ಬರ್ತಕ್ಕಂಥ ಏನು ಸೂರ್ಯನ ಬೆಳಕಿನ ಕಿರಣಗಳು ಬರ್ತವಲ್ಲ ಆ ಕಿರಣಗಳಲ್ಲಿ ಇರತಕ್ಕಂಥ ವಿದ್ಯುತ್ ಕಾಂತಿಯ ತರಂಗಗಳದಲ್ಲ ಆ ತರಂಗಗಳ ನಡುವೆ ಏನಾಗ್ತದಪ್ಪ ಅಂದ್ರೆ ಸೊ ವಿಶೇಷವಾಗಿ ವಿದ್ಯುತ್ ಕಾಂತಿಯ ಬಲ ಏನಾಗಿದೆ ಅಂದರೆ ಕಂಡು ಬಂದಿರುವುದನ್ನು ನಾವು ಗಮನಿಸ್ತಾ ಇದ್ದಾವೆ ಇದು ವಿಶೇಷವಾಗಿ ಕಾಂತ ಕ್ಷೇತ್ರ ಇರ್ತಾ ಇದೆ ಮತ್ತು ವಿದ್ಯುತ್ ಕ್ಷೇತ್ರ ಎರಡೂ ಕ್ಷೇತ್ರಗಳನ್ನು ಹೊಂದಿದೆ ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಇನ್ನೊಂದು ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡನ್ನು ಹೊಂದಿರತಕ್ಕಂಥ ವಿಶೇಷವಾಗಿರ್ತಾರೆ ವೇವ್ಸ್ ಇಲ್ದಾವ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವ್ಯವ್ಸ್ಗಳಲ್ಲಿ ಕಂಡು ಬರ್ತಾ ಇದೆ ಸೊ ಈ ತರಂಗ ಏನು ಮಾಡ್ತವಪ್ಪ ಅಂದ್ರೆ ವಾತಾವರಣದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿದ್ಯುತ್ ಆವೇಶಗಳನ್ನ ಉಂಟು ಮಾಡ್ತಾ ಇದಾವೆ ಚಾರ್ಜಸ್ ಪಾರ್ಟಿಕಲ್ ಅಂತ ಕರಿತಾವ ಆ ವಿದ್ಯುತ್ ಆವೇಶಗಳು ಯಾವ ಹೇಳ್ರಿ ಪ್ಲಸ್ ಆ ಮೈನಸ್ ಆ ರೈಟ್ ಸೋ ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ಪಾಸಿಟಿವ್ ಮತ್ತು ನೆಗೆಟಿವ್ ಏನಾಗಿರ್ತಕ್ಕಂಥ ವಿದ್ಯುತ್ ಆವೇಶಗಳದಲ್ಲ ಆ ಋಣ ಮತ್ತು ಧನ ವಿದ್ಯುತ್ ಆವೇಶಗಳನ್ನ ಏನು ಮಾಡ್ತಾವಪ್ಪ ಅಂದ್ರೆ ವಿಕರ್ಷಣೆ ಮಾಡೋದ್ರ ಮೂಲಕ ವೆರಿ ಇಂಟ್ರೆಸ್ಟಿಂಗ್ ಇದೆ ಪಾಯಿಂಟ್ ಆಸ್ನ ಇದ್ರೆ ರಿಫಲ್ಷನ್ ಅಂತ ಕರಿತಾವೆ ವಿಕರ್ಷಣೆ ಮಾಡೋದ್ರ ಮೂಲಕ ಅಲ್ಲಿ ಬಲ ಏನಾಗಿದೆ ಅಂದರೆ ಕಂಡು ಬರ್ತಾ ಇದೆ ಎಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ನಲ್ಲಿ ನಾವು ಏನು ವಿದ್ಯುತ್ ಕಾಂತಿಯ ತರಂಗಗಳಲ್ಲಿ ಉಂಟಾಗ್ತಕ್ಕಂಥ ವಿದ್ಯುತ್ ಆವೇಶಗಳ ಒಂದು ವಿಕರ್ಷಣೆಯಿಂದಾಗಿ ಪಾರ್ಟಿಕಲ್ಗಳನ್ನು ಏನು ಮಾಡ್ತದೆ ವಿಕರ್ಷಣೆಯಿಂದಾಗಿ ಅಲ್ಲಿ ಬಲ ಏನಾಗ್ತದೆ ಅಂದರೆ ಸೊ ಕಂಟೆಂಟ್ ಆಗ್ತಾ ಇದೆ ಎಸ್ ಕಂಡು ಬರ್ತಾ ಇದೆ ರೈಟ್ ಸೊ ದಟ್ ಈಸ್ ಯಾವುದಪ್ಪ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಕರಿತವೆ ಈ ಮ್ಯಾಗ್ನೆಟಿಕ್ ಫೋರ್ಸ ಕಂಡು ಇದಕ್ಕೂ ಯಾವುದು ಸಹಿತ ಮೀಡಿಯಂನ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಡಸ್ ನಾಟ್ ರಿಕ್ವೈರ್ ಮೀಡಿಯಮ್ ಅಥವಾ ನಾವು ಕೈರ್ತಾ ಇದ್ದಾವೆ ಜೊತೆಗೆ ಏನಪ್ಪ ಅಂತ ಕೇಳಿದ್ರೆ ಸ್ನೇಹಿತರೆ ಇದು ಸಹಿತ ಲಾಂಗ್ ರೇಂಜನ್ನು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದಾವೆ ಇಟ್ ಮೀನ್ಸ್ ಇನ್ಫಿನಿಟಿ ಅಂತ ನಾವು ಕೈತಾಯಿ ಬಹಳಷ್ಟು ದೊಡ್ಡದಾದಂಥ ವ್ಯಾಪ್ತಿಯನ್ನು ಹೊಂದಿದೆ ಬಟ್ ಗುರುತ್ವಾಕರ್ಷಣೆಕ್ಕಿಂತ ಕಡಿಮೆ ಅಥವಾ ನಾವು ಕೈವಿ ನೋಡಿ ವ್ಯಾಪ್ತಿಗೆ ಅನುಗುಣವಾಗಿ ನೋಡಿದ್ದಾದರೆ ಖಂಡಿತವಾಗೇ ಗುರುತ್ವಾಕರ್ಷಣ ಅತಿ ದೊಡ್ಡ ವ್ಯಾಪ್ತಿ ಅದರ ನಂತರ ಬರೋದು ಯಾವುದಪ್ಪ ಆತ ಕೇಳಿದ್ರೆ ದಟ್ ಈಸ್ ಯಾವುದು ಹೇಳ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ನಾವು ಕೈತದಾವೆ ಸೊ ಇದ್ರ ಬಗ್ಗೆ ಮ್ಯಾಕ್ಸ್ವೆಲ್ ಅವರು ಬಹಳಷ್ಟು ಪ್ರಯೋಗಗಳನ್ನು ಕೈಗೊಂಡರು ಅನ್ನೋದು ಸಹಿತ ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ ನೆನ್ಪಿಟ್ಕೋರಿ ಓಕೆ ಸೊ ಅದು ದ್ವಿತಿದು ಪರಿಣಾಮ ಮತ್ತು ಬೆಳಕಿನ ಸಿದ್ಧಾಂತಗಳು ಬಂದಾಗ ನಾನು ಮತ್ತಷ್ಟು ಇದ್ರ ಬಗ್ಗೆ ಮಾಡ್ತೇನೆ ಅಂದರೆ ಚರ್ಚೆನ ಮಾಡ್ತಾ ಇದ್ದೇನೆ ರೈಟ್ ಎಸ್ ಇದಾದ ನಂತರ ನೆಕ್ಸ್ಟ್ ನಾಲ್ಕನೇ ಒಂದು ಬೇಸಿಕ್ ಫೋರ್ಸ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಆ ಸೊ ಸ್ಟ್ರಾಂಗೆಸ್ಟ್ ಅಥವಾ ನಾವು ಕರಿತಾವೆ ಸ್ಟ್ರಾಂಗೆಸ್ಟ್ ನ್ಯೂಕ್ಲಿಯರ್ ಫೋರ್ಸ್ ಅಥವಾ ನಾವು ಕರಿತಾ ಇದ್ದಾವೆ ಅಥವಾ ಪ್ರಬಲ ನ್ಯೂಕ್ಲಿಯರ್ ಬಲ ಅಥವಾ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಯಾವುದೋ ಪ್ರಬಲ ನ್ಯೂಕ್ಲಿಯರ್ ಬಲ ಅಂತ ನಾವು ಕರಿತಾ ಇದ್ದಾವೆ ಸ್ನೇಹಿತರೆ ಈ ಪ್ರಬಲ ನ್ಯೂಕ್ಲಿಯರ್ ಬಲ ವಿಶೇಷವಾಗಿ ಕಂಡು ಬರ್ತೀಪ್ಪ ಅಂದ್ರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಏನಾದಿದೆ ಅಂದರೆ ಸೊ ಕಂಡು ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದಾವೆ ನೆನ್ಪಿಟ್ಕೋರಿ ಓಕೆ ಪರಮಾಣುವಿನ ಬೀಜ ಕೇಂದ್ರ ಬೀಜ ಕೇಂದ್ರದ ಬಗ್ಗೆ ಮೊದಲ ಬಾರಿಗೆ ಪತ್ತೆ ಮಾಡಿದಂಥ ವಿಜ್ಞಾನಿ ಅರ್ಪ ಅಂತ ಕೇಂದ್ರ ರುದರ್ ಫೋರ್ಡ ಸೊ ಗೊತ್ತಿರಬೇಕು ಬಗ್ಗೆ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯರ್ ಫಿಸಿಕ್ಸ್ನ ಪಿತಾಮಹತ ನಾವು ಕರಿತಾ ಇದ್ದಾವೆ ರುದರ್ ಫೋರ್ಡ್ ಅವರನ್ನು ರೈಟ್ ಎಸ್ ಈ ಬೀಜ ಕೇಂದ್ರದಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಯಾವ ಪಾರ್ಟಿಕಲ್ ಇದಾವೆ ಸ್ನೇಹಿತರೆ ಸೊ ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕು ಪಾರ್ಟಿಕಲ್ ಮೂರು ಇದಾವೆ ಒಂದು ಯಾವುದೋ ಪಾತಕ್ಕೆ ಅಂದರೆ ಒಂದು ಎಲೆಕ್ಟ್ರಾನ್ ಇದೆ ಒಂದು ಪ್ರೋಟಾನ್ ಇದೆ ಒಂದು ನ್ಯೂಟ್ರಾನ್ ಇದೆ ಬಟ್ ಬೀಜ ಕೇಂದ್ರದಲ್ಲಿ ಮೇನ್ ಇರೋದು ಯಾವುದು ಹೇಳ್ರಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಹಾಗಾಗಿ ಎಲೆಕ್ಟ್ರಾನ್ಕ ಯಾವುದೇ ಫೋರ್ಸ್ಗಳು ಇಲ್ಲ ನೆನಪಿಟ್ಕೋರಿ ಭಾಳ ಇಂಪಾರ್ಟೆಂಟ್ ಇದು ಈತ ಎಲೆಕ್ಟ್ರಾನ್ಗಳಿಗೆ ಯಾವುದೇ ಇರೋದಿಲ್ಲ ಸೊ ಫೋರ್ಸ್ ಎಲ್ಲಿ ಅಪ್ಲೈ ಆದೀಪಾ ಅಂದ್ರೆ ಪ್ರೋಟಾನ್ ನ್ಯೂಟ್ರಾನ್ ಸೊ ನಿಮ್ಗೆ ಗೊತ್ತಿರೋಕ್ಕೂ ಬೀಜ ಕೇಂದ್ರದಲ್ಲಿ ಏನಿರ್ತದಲ್ಲ ಇದು ಬೀಜ ಕೇಂದ್ರ ಇದಲ್ಲ ರೈಟ್ ಸೊ ಈ ಬೀಜ ಕೇಂದ್ರದಲ್ಲಿ ಏನಿದಪ್ಪ ಆ ಥರ ನೋಡಿ ಪ್ರೋಟಾನ್ಗಳಿದಾವೆ ಮತ್ತು ನ್ಯೂಟ್ರಾನ್ಗಳಿದಾವೆ ರೈಟ್ ಸೊ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ನಡುವೆ ಏನಾದಿಪ್ಪ ಅಂದ್ರೆ ದಟ್ ಇಸ್ ಅಟ್ರಾಕ್ಟಿವ್ ಫೋರ್ಸ್ ಕಂಡು ಬರ್ತಾಯಿದೆ ಅಲ್ಲಿ ಆಕರ್ಷಣೆ ಬರ್ತಾ ಇದೆ ನೋಡಿ ವಿದ್ಯುತ್ಕಾಂತೀಯ ತರಂಗದಲ್ಲಿ ವಿಕರ್ಷಣೆ ಪಾಸಿಟಿವ್ ನೆಗೆಟಿವ್ ಇತ್ತು ಬಟ್ ಇಲ್ಲೇ ನೆಗೆದಪ್ಪ ಆ ಥರ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಆಕರ್ಷಣೆ ಬರ್ತಾ ಇದೆ ಆಕರ್ಷಣೆಯಿಂದಾಗಿ ಆ ಬೀಜ ಕೇಂದ್ರಕ್ಕೆ ಒಂದು ಸ್ಥಿರವಾದಂಥ ಆಕಾರ ಬರ್ತಾ ಇದೆ ಎಲ್ಲಿ ನಡುವೆ ನ್ಯೂಕ್ಲಿಯಸ್ ಅಂತ ಕರಿತಾವಲ್ಲ ಸೊ ದಟ್ ಇಸ್ ಕ ಮೇನ್ ಇಂಪಾರ್ಟೆಂಟ್ ಎಫೆಕ್ಟ್ ಯಾವ್ದಪ್ಪ ಆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಂದು ಆಕರ್ಷಣೆ ಪ್ರೋಟಾನ್ ನ್ಯೂಟ್ರಾನ್ಗಳ ಆಕರ್ಷಣೆ ಹೆಂಗೆ ಉಂಟಾದೀಪ ಆತ ಕೇಂದ್ರ ಸೊ ನಿಮ್ಗೆ ಗೊತ್ತಿರಬೇಕು ಸೊ ಅಲ್ಲಿ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಪ್ರೋಟಾನ್ಗಳ ಒಂದು ಸ್ಟ್ರಾಂಗೆಸ್ಟ್ ಆಗ್ತೈತಿ ಅಥವಾ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಾಗ್ತಾವು ಅಥವಾ ನ್ಯೂಟ್ರಾನ್ ನ್ಯೂಟ್ರಾನ್ಗಳ ನಡುವೆ ಏನಾದೀಪ ಆ ಥರ ಅಟ್ರಾಕ್ಟಿವ್ ಫೋರ್ಸ್ ಸ್ಟಾರ್ಟ್ ಆಗ್ತದೆ ಸೊ ಇವೆಲ್ಲಾ ಬಲಗಳು ಮೀನ್ಸ್ ನೋಡಿ ಫೋರ್ಸ್ ಬಿಟ್ವೀನ್ ಎಲ್ಲಿ ಪ್ರೋಟಾನ್ ಪ್ರೋಟನ್ ದೆನ್ ಫೋರ್ಸ್ ಬಿಟ್ವೀನ್ ಪ್ರೋಟಾನ್ ನ್ಯೂಟ್ರಾನ್ ನೆಕ್ಸ್ಟ್ ಫೋರ್ಸ್ ಬಿಟ್ವೀನ್ ನೋಡಿ ಎಲ್ಲಾ ಬಲಗಳು ಸಮಾನ ಇರ್ತಾ ಇದಾವೆ ಎಲ್ಲಿ ಬೀಜ ಕೇಂದ್ರದಲ್ಲಿ ಹಾಗಾಗಿ ಬೀಜ ಕೇಂದ್ರ ಕಂಡು ಬರ್ತಾ ಇದೆ ಸ್ಥಿರವಾಗಿರ್ತಾ ಇದೆ ಬೀಜ ಕೇಂದ್ರ ಸ್ಥಿರವಾಗಿರಲು ಕಾರಣ ಅಲ್ಲಿರ್ತಕ್ಕಂಥ ಮೂಲಭೂತ ಕಣಗಳಾದಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ನಡುವೆ ಸಮಾನ ಇದೆ ನೆನಪಿಟ್ಕೋರಿ ರೈಟ್ ಸೊ ಹಾಗಾಗಿ ನಿಮ್ಗೆ ಗೊತ್ತಿರಬೇಕು ಪ್ರೋಟಾನ್ ನ್ಯೂಟ್ರಾನ್ಗಳಲ್ಲಿ ಮಾತ್ರ ಎಲೆಕ್ಟ್ರಿ ಮ್ಯಾ ಏನು ಅಟ್ರಾಕ್ಟಿವ್ ಫೋರ್ಸ್ ಕಂಡು ಬರ್ತಾ ಇದೆ ಬಟ್ ಎಲೆಕ್ಟ್ರಾನ್ ಅಲ್ಲಿ ಇರುವುದಿಲ್ಲ ನೆನಪಿಟ್ಕೋರಿ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ ರೈಟ್ ಎಲೆಕ್ಟ್ರಾನ್ಗಳಲ್ಲಿ ಕಂಡು ಬರುವುದಿಲ್ಲ ನೆನಪಿಟ್ಕೋರಿ ಕ್ಲಿಯರ ಸೊ ಇದು ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ನಾವು ಕರಿತಾ ಇದ್ದೇವೆ ಸೊ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಫೋರ್ಸ್ ಅಂತ ನಾವು ಕರಿತಾ ಇದ್ದಾವೆ ಸ್ನೇಹಿತರೆ ನೆನಪಿಟ್ಕೋರಿ ಇದ್ರದ್ದು ಒಂದು ಕರಿತವೆ ನಾವು ಅಟ್ರಾಕ್ಟಿವ್ ಫೋರ್ಸ್ ನಿಮ್ಗೆ ಗೊತ್ತಿರಬೇಕು ಇದರ ಮೇಲೆ ಒಂದು ಪ್ರಶ್ನೆ ನಿಮಗೆ ಬರ್ಬೋದು ಫೋರ್ಸ್ಗೆ ಸಂಬಂಧಪಟ್ಟಂಥ ಒಂದು ಏರಿಕೆ ಕ್ರಮವನ್ನು ನೋಡಿದಾಗ ಅತಿ ಕಡಿಮೆ ಕಡಿಮೆ ದಿಂದ ಹೋಗೋಣ ಕಡಿಮೆ ಯಾವುದು ಹೇಳ್ರಿ ಗ್ರಾವಿಟೇಷನ್ ಫೋರ್ಸ್ ಗ್ರಾವಿಟೇಷನ್ ಫೋರ್ಸ್ಗಿಂತ ಹೆಚ್ಚು ಯಾವುದಪ್ಪ ಆ ಥರ ವೀಕೆಸ್ಟ್ ನ್ಯೂಕ್ಲಿಯರ್ ಫೋರ್ಸ್ ರೈಟ್ ನೆಕ್ಸ್ಟ್ ಇದಾದ ನಂತರ ಯಾವುದಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ರೈಟ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ನೆಕ್ಸ್ಟ್ ಇದು ಆದ ನಂತರ ಹೇಳಿದ್ರೆ ಸ್ಟ್ರಾಂಗೇಟ್ ನ್ಯೂಕ್ಲಿಯರ್ ಫೋರ್ಸ್ ರೈಟ್ ಸೊ ನೋಡಿ ಇದು ಟೆನ್ ಟೆನ್ರಷ್ಟು ಮೈನಸ್ ತರ್ಟಿ ಏಯ್ಟ್ ಇದ್ರೆ ಸೊ ಇದೇನಿರ್ತದಪ್ಪ ಅಂದ್ರೆ ಟೆನ್ ರಷ್ಟು ತರ್ಟೀನ್ ತಕ್ಕ ಇರ್ತಾ ಇದೆ ಇದು ಟೆನ್ ರಷ್ಟು ಮೈನಸ್ ಟು ತಕ್ಕ ಇದೆ ನೆಕ್ಸ್ಟ್ ಇದೇನಪ್ಪ ತಕ್ಕ ಇದ್ರೆ ಸಾರಿ ಒಂದು ನಿಮಿಷ ಹಾಂ ಎಸ್ ಕರೆಕ್ಟ್ ಅದ ಟೆನ್ ರಸ್ ಟು ಮ್ಯಾನ್ಸ್ ತರ್ಟಿ ಏಟಾ ಟೆನ್ ರಸ್ ಟು ವ್ಯನ್ಸ್ ತರ್ಟಿನಾ ಟೆನ್ ರಸ್ಟು ನೆಕ್ಸ್ಟ್ ಇದು ಒಂದು ಹತ್ತ ಕನ್ಸಿಡರ್ ಮಾಡ್ತಾ ಇದ್ದಾವೆ ನೆನ್ಪಿಟ್ಟುಕೋರಿ ಓಕೆ ಸೊ ಇದು ಏನಪ್ಪಾ ಅಂದ್ರೆ ಫೋರ್ಸ್ಗೆ ಸಂಬಂಧಪಟ್ಟಂಥ ಒಂದು ಏರಿಕೆ ಕ್ರಮತನ ಕರಿತಾ ಇದ್ದಾವೆ ಗ್ರಾವಿಟೇಷನ್ಗಿಂತ ಹೆಚ್ಚು ವೀಕಿದೆ ವೀಕಿಂತ ಹೆಚ್ಚು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇತ ಹೆಚ್ಚು ಏನಿದೆ ಅಂದ್ರೆ ಯಾವುದು ಹೇಳಿ ಸ್ಟ್ರಾಂಗೆಸ್ಟ್ ನ್ಯೂಕ್ಲಿಯರ್ ಫೋರ್ಸ್ ಇದೆಯಾ ಅನ್ನೋದನ್ನು ನಾವು ಗಮನಿಸ್ತಾ ಸ್ನೇಹಿತರೆ ನೆನ್ಪಿಟ್ಟು ಕ್ಲಿಯರ ಸೊ ಈ ಪಾಯಿಂಟ್ ನಿಮಗೆ ಏನಾಗಿರಲಿ ಕ್ಲಿಯರಾಗಿ ಐಡಿಯಾ ಇರಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಕೇಳಿದರೆ ಸೊ ವಿಶೇಷತೆ ಅಂದರೆ ಇನ್ನು ರೇಂಜಿಗೆ ಸಂಬಂಧಪಟ್ಟಂತೆ ಗಮನಿಸೋದಾದರೆ ರೇಂಜಿಗೆ ಸಂಬಂಧಪಟ್ಟಂಥ ಅತಿ ಹೆಚ್ಚು ರೇಂಜ್ ಅತಿ ಕಡಿಮೆ ರೇಂಜ್ ಮತ್ತು ಅತಿ ಹೆಚ್ಚು ರೇಂಜ್ಗಳ ಬಗ್ಗೆ ಗೊತ್ತಿರಬೇಕು ಆಲ್ರೆಡಿ ಹೇಳಿದೆ ನಾನು ರೇಂಜ್ ಅಂದರೆ ಹೇಳಿದ್ರೆ ವ್ಯಾಪ್ತಿಯ ತನ್ನ ನಾವು ಕರಿತಾ ಇದ್ದಾವೆ ಏನೇಳ್ರೆ ವ್ಯಾಪ್ತಿ ಅಂತ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಟು ಅತಿ ಹೆಚ್ಚು ವ್ಯಾಪ್ತಿ ಯಾವುದಪ್ಪ ಅಂತ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಏನಾಗಿದೆ ಹೇಳ್ರಿ ಸೊ ಗೊತ್ತಿದೆ ಸೊ ಈಗ ನಾವು ಏರಿಕೆ ಕ್ರಮವನ್ನು ನೋಡೋದ್ರೆ ಸೊ ಸ್ಟ್ರಾಂಗೆಸ್ಟ್ ಏನಿದೆ ಸ್ಟ್ರಾಂಗೆಸ್ಟ್ ನ್ಯೂಕ್ಲಿಯರ್ ಫೋರ್ಸ್ ವ್ಯಾಪ್ತಿ ಏನಾಗಿದೆ ಅಂದರೆ ಭಾಳಷ್ಟು ಕಡಿಮೆ ಇದಕ್ಕಿಂತ ಹೆಚ್ಚು ಯಾವುದಪ್ಪ ಕೇಳಿದ್ರೆ ಇದಕ್ಕಿಂತ ಹೆಚ್ಚು ಯಾವುದು ಹೇಳ್ರಿ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇನ್ನು ಇದಕ್ಕಿಂತ ಹೆಚ್ಚು ಯಾವುದಪ್ಪ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇನ್ನು ಇದಕ್ಕಿಂತ ಹೆಚ್ಚು ಯಾವುದಪ್ಪ ಅದಕ್ಕೆ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಇದು ವಿಸ್ತಾರ ವ್ಯಾಪ್ತಿಗೆ ಅನುಗುಣವಾಗಿ ನೆನಪಿಟ್ಕೋರಿ ಏನು ಹೇಳ್ರಿ ವ್ಯಾಪ್ತಿಗೆ ಅನುಗುಣವಾಗಿ ರೇಂಜ್ಗೆ ಅನುಗುಣವಾಗಿ ಸ್ಟ್ರಾಂಗೆಸ್ಟ್ ಕಡಿಮೆ ಇದೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಯಾವುದು ಅಂದರೆ ಪ್ರ ವೀಕೆಸ್ಟ್ ಇದೆ ಅದಕ್ಕಿಂತ ಸ್ವಲ್ಪ ಅತಿ ಹೆಚ್ಚಾಗಿ ಎಲೆಕ್ಟ್ರೊಮ್ಯಾಗ್ನೆಟಿಗೆ ಅದಕ್ಕಿಂತ ಹೆಚ್ಚಾಗಿ ಯಾವುದು ಹೇಳ್ರಿ ಗುರುತ್ವಾಕರ್ಷಣ ಬಲ ಇದು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಬಟ್ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ ಇದನ್ನು ನಾವು ಗಮನಿಸಿದಾಗ ಇಲ್ಲೇನಾಗ್ತಾ ಇದೆ ಹೇಳ್ರಿ ಗ್ರಾವಿಟೇಷನ್ಗಿಂತ ಬಲ ಯಾವುದು ಹೆಚ್ಚಿದೆ ವೀಕೆಸ್ಟ್ ಬಲ ಹೆಚ್ಚುತ್ತೆ ವಿಕೆಸ್ಟ್ಗೆತ್ತ ಎಲೆಕ್ಟ್ರೋಮ್ಯಾಗ್ನೆಟಿಕಾ ಎಲೆಕ್ಟ್ರೋಮ್ಯಾಗ್ನೆಟ್ಗೆತ್ತ ಭೀ ಸ್ಟ್ರಾಂಗೆಸ್ಟಾ ನೋಡಿ ಇದು ಬಲಗಳಿಗೆ ಅನುಗುಣವಾಗಿ ಅದು ವ್ಯಾಪ್ತಿಗೆ ಅನುಗುಣವಾಗಿ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದಾವೆ ಸೊ ನೆನಪಿರಲಿ ಓಕೆ ಇದೇ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್ ನೆಕ್ಸ್ಟ್ ಸ್ನೇಹಿತರ ಮುಂದಿನ ಭಾಗವನ್ನು ನೋಡೋಣ ಸ್ಟಡಿ ಮಾಡ್ತಾ ಇರಿ ಕರೆಕ್ಟಾಗಿ ನೋಟ್ಸ್ ರೆಡಿ ಮಾಡ್ಕೊರಿ ಸೊ ಒಳ್ಳೇದಾಗುತ್ತೆ ಸ್ನೇಹಿತರೆ ಯಾಕಂದರೆ ಪ್ರಾಮಾಣಿಕ ಕೆಲಸ ಮಾಡಿದವರಿಗೆ ಖಂಡಿತ ಒಳ್ಳೇದಾಗುತ್ತೆ ಯಾಕೆಂದರೆ ಇನ್ನೂವರೆಗೆ ಯಾರು ಓದಿದರಲ್ಲ ಅವರು ಹೊತ್ತು ಏನಾಗಿಲ್ಲ ರೀ ಏನೂ ಕಳ್ಕೊಂಡಿಲ್ಲ ಗಳಿಸಿದ್ದಾರೆ ಹೊರತು ಏನೂ ಕಳ್ಕೊಂಡಿಲ್ಲ ನೀವು ಒಳ್ಳೆ ಜ್ಞಾನವನ್ನು ಪಡ್ಕೋರಿ ಒಳ್ಳೆಯವರಾಗಿ ಅಂತ ಹೇಳ್ತಾ ಎಸ್ ಸಿಕ್ತಿನ ಕ್ಲಾಸನ್ನು ಮುಗಿಸೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು